ಸರ್ವರಿಗೂ ಶುಭೋದಯ. ನಾನಿವಾಗ ಇರತಕ್ಕಂಥ ಜಾಗ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ. ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಶದ ಅನೇಕ ರಾಜ್ಯಗಳ ಪೈಕಿ ಕಿರೀಟಪ್ರಾಯವಾಗಿರ್ತಕ್ಕಂಥ ಮುಕುಟಪ್ರಾಯವಾಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ ಈ ಭೂಮಿಯ ಸ್ವರ್ಗ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ಈ ಜಮ್ಮು ಕಾಶ್ಮೀರ ಸೌಂದರ್ಯಕ್ಕೆ ತುಂಬ ಹೆಸರಾದಂಥ ಜಾಗ ನಿಮಗೆ ಗೊತ್ತಿದೆ. ಇದೆಲ್ಲ ನೋಡಿ, ಎಷ್ಟು ಕಣಿವೆಯ ಪ್ರದೇಶ, ತುಂಬ ಅತ್ಯದ್ಭುತ ನಯನ ಮನೋಹರವಾಗಿರ್ತಕ್ಕಂಥ ದೃಶ್ಯಗಳು ಇಲ್ಲಿ ಕಾಣಿಸ್ತದೆ. ಇಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಶ್ಮೀರದಲ್ಲಿ ಆ್ಯಪಲ್ಗಳು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈ ಸುಂದರ ಸೀನ್ರಿಗೆ. ಇದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು ವಿಷಯ ಇದೆ. ದೇಶದಲ್ಲಿ ಕೇಸರಿಯನ್ನು ಬೆಳೆಯತಕ್ಕಂಥ ಏಕೈಕ ಜಾಗ ಜಮ್ಮು ಮತ್ತು ಕಾಶ್ಮೀರ. ಅದರಲ್ಲೂ ಕಾಶ್ಮೀರದಲ್ಲಿ ಒಂದು ಜಾಗದಲ್ಲಿ ಪಂಪಾರ್, ಇದರಲ್ಲಿ ಜಮ್ಮುವಿನಲ್ಲಿ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಮಾತ್ರ ಈ ಕೇಸರಿಯನ್ನು ಬೆಳೀತಾರೆ, ಇನ್ನೆಲ್ಲೂ ಬೆಳೆಯೋದಿಲ್ಲ. ಈ ಕೇಸರಿ ಇಲ್ಲಿ ನಾನು ನಿಂತಿರ್ತಕ್ಕಂಥದ್ದು ಕೇಸರಿಯ ಒಂದು ಬೆಳೀತಕ್ಕಂಥ ಒಂದು ಪ್ರದೇಶದಲ್ಲಿ. ನಿಮಗೆ ಗೊತ್ತಿರಲಿ, ಕೇಸರಿಯನ್ನು ಹೇಗೆ ಬೆಳಿಬೇಕು ಅನ್ನತಕ್ಕಂಥದ್ದು ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಈ ಇರತಕ್ಕಂಥ ಜಾಗ ಎಷ್ಟು ಅಗಲ ಮತ್ತು ಉದ್ದ ಇದೆ ಅಂದರೆ 5 ಕಿಲೋಮೀಟರ್ ಉದ್ದ ಮತ್ತು 1.5 ಕಿಲೋಮೀಟರ್ ಅಗಲ. ಇಷ್ಟು ಅಗಲದಲ್ಲಿ ಮಾತ್ರ ಕೇಸರಿ ಬೆಳೆಯೋದು, ಇನ್ನೆಲ್ಲೂ ಬೆಳೆಯೋದಿಲ್ಲ. ಕಾರಣ, ಈ ಭೂಮಿಯ ಫಲವತ್ತತೆ ಅಥವಾ ಭೂಮಿಯಲ್ಲಿ ಇರ್ತಕ್ಕಂಥದ್ದು ತುಂಬ ಅದಕ್ಕೆ ಬೇಕಾದಂಥ ಪರಿಸರ ಇಲ್ಲಿದೆ. ಈ ಜಮ್ಮುವಿನಲ್ಲಿ ಬೆಳೀತಕ್ಕಂಥ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಕೇಸರಿಗೆ ದೇಶದಲ್ಲಿ ಅತ್ಯಂತ ಬೇಡಿಕೆ ಇದೆ. ಇದನ್ನು ಹೇಗೆ ಬೆಳೀತಾರೆ, ಇದರ ಒಂದು ಸಾಗುವಳಿ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇದು ಗೆಡ್ಡೆನಲ್ಲಿ ಬೆಳೀತಕ್ಕಂಥದ್ದು, ನಮ್ಮಲ್ಲಿ ಈರುಳ್ಳಿ ಅಥವಾ ಗ್ಲಾಡಿಯೋಲಸ್ ಬೆಳೆ ಇದೆಯಲ್ಲ, ಹೂವಿನ ಬೆಳೆ, ಅದೇ ಥರ ಗೆಡ್ಡೆನಲ್ಲಿ ಬೆಳೀತಕ್ಕಂಥ ಬ್ಯೋಲ್ ಅಂತಾರೆ ಇದನ್ನಲ್ಲಿ, ಇವರ ಭಾಷೆಯಲ್ಲಿ ಬ್ಯೋಲ್ ಅಂತಾರೆ. ವಾರ್ಷಿಕ ಬೆಳೆ ಅಂದರೆ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು. ಗೆಡ್ಡೆಯನ್ನು 1/2 ಅಡಿಗೆ ಒಂದರಂತೆ ನಾಟಿ ಮಾಡ್ತಾರೆ ಜೂನ್ ಅಥವಾ ಜುಲೈ ತಿಂಗಳ ಮಧ್ಯದಲ್ಲಿ. ನಂತರ ಅದು ನವಂಬರ್ನಲ್ಲಿ ಹೂ ಬಿಡೋಕ್ಕೆ ಪ್ರಾರಂಭ ಆಗುತ್ತೆ. ನವಂಬರ್ನಲ್ಲಿ ಮೊದಲನೇ ವರ್ಷದಲ್ಲಿ ಕಮ್ಮಿ ಇರುತ್ತೆ, ನಂತರದ ದಿನಗಳು ಜಾಸ್ತಿ ಆಗುತ್ತೆ. ಗರಿಷ್ಠ ಇದು 4 ವರ್ಷಗಳು ಬೆಳೆಯನ್ನು ಬೆಳೀತಾರೆ. 4 ವರ್ಷದ ನಂತರ ಪೂರ್ತಿ ಅದನ್ನು ತೆಗೆದು ಮತ್ತೆ ನಾಟಿ ಮಾಡಬೇಕಾಗುತ್ತೆ. ಗೆಡ್ಡೆ ಮಲ್ಟಿಪ್ಲಿಕೇಷನ್ ಆಗುತ್ತೆ, ಮಲ್ಟಿಪ್ಲಿಕೇಷನ್ ಆಗಿದ್ದ ಗೆಡ್ಡೆನೇ ಮತ್ತೆ ಮುಂದಿನ ಬೆಳೆಗೆ ಬೆಳೆಯೋದಕ್ಕೆ ಬೀಜವಾಗಿ ಉಪಯೋಗಿಸ್ತಾರೆ. ನೀವು ಈಗ ನಾನು ಇರತಕ್ಕಂಥದ್ದು ನವಂಬರ್ ತಿಂಗಳು, ನಿಮ್ಗೆ ಗೊತ್ತಿರಲಿ, ಹೂವು ಕೇವಲ ಕೇಸರಿಯ ಉತ್ಪಾದನೆ ನವಂಬರ್ ತಿಂಗಳಿನಲ್ಲಿ 20-25 ಅಥವಾ ಗರಿಷ್ಠ 30 ದಿವಸಗಳು ಮಾತ್ರ ಇಲ್ಲಿ ಅದು ಉತ್ಪಾದನೆ ಆಗುತ್ತೆ. ನೀವು ನೋಡಿ, ಈಗ ನಾವು ಇರ್ತಕ್ಕಂಥದ್ದು ಹೂ ಬಿಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ಲ್ಯಾವೆಂಡರ್ ಕಲರ್ ಹೂ ಇದೆ. ನಾನು ನಿಮಗೆ ತೋರಿಸ್ತೀನಿ ಈಗ ಇದರಲ್ಲಿ ಕೇಸರಿನ ಹೇಗೆ ಸಪ್ರೇಟ್ ಮಾಡ್ಕೊಳ್ತಾರೆ ಅಂತ. ಇದು ಬೆಳಿಗ್ಗೆ ಹೊತ್ತು ಬಂದು ಒಂದು 8-9 ಗಂಟೆ ಒಳಗೆ ಇದನ್ನು ಕೇಳ್ತಾರೆ. ಇದಕ್ಕೆ ಬೇಕಾದಂಥ ಒಂದು ವಾತಾವರಣ ಏನಂತ ಹೇಳಿದ್ರೆ ಅತ್ಯಂತ ಹಿಮ ಬೀಳಬೇಕು. ಹಿಮ ಬಿದ್ದಷ್ಟು ಸಹ ಇದು ಹೆಚ್ಚು ಇಳುವರಿ ಕೊಡುತ್ತೆ. ಮಳೆ ಏನು ಇದಿಲ್ಲ, ಮಳೆ ಬರದೋದ್ರೂ ಪರವಾಗಿಲ್ಲ, ಹಿಮ ಇದರಲ್ಲಿ ಬರಬೇಕು. ಹಿಮ ಬಿದ್ದಷ್ಟು ಇದು ಬೆಳೆ ಚೆನ್ನಾಗಾಗುತ್ತೆ. ಮತ್ತು ಈ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಈ ಒಂದು ಕೇಸರಿಗೆ ವಿಶ್ವದಾದ್ಯಂತ ಬೇಡಿಕೆ ಇದೆ. ಅತ್ಯಂತ ಹೆಚ್ಚಿನ ಕ್ವಾಲಿಟಿ ಇರತಕ್ಕಂಥ ಒಂದು ಬೆಳೆ ಇದು. 1 ಎಕರೆಗೆ ಇವರು ಇಲ್ಲಿ ಕ್ಯಾನಲ್ ಅಂತಾರೆ, 8 ಕ್ಯಾನಲ್ ಅಂದರೆ 8 ಪ್ಲಾಟ್. ಮೋಸ್ಟ್ಲಿ ನಮ್ಮ 5 ಗುಂಟೆಗೆ ಒಂದು ಕ್ಯಾನಲ್ ಅಂತ ಅನಿಸುತ್ತೆ, 8 ಕ್ಯಾನಲ್. ಅದರಲ್ಲಿ 1 ಎಕರೆಗೆ ಹೆಚ್ಚು ಕಮ್ಮಿ ಇವರ ಲೆಕ್ಕದಲ್ಲಿ 1-3.5 ಕೆಜಿ ಕೇಸರಿ ಉತ್ಪಾದನೆ ಆಗುತ್ತೆ ವರ್ಷಕ್ಕೆ. ಇವತ್ತಿನ ದಿವಸ ಕೇಸರಿಯ ಬೆಲೆ ಇವರಿಗೆ ಸಿಗ್ತಾ ಇರತಕ್ಕಂಥದ್ದು 1 ಕೆಜಿಗೆ 1,60,000 ರೂಪಾಯಿಗಳು ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಅಥವಾ ಬೇರೆ ಯಾವುದೇ ರೀತಿ ರಾಸಾಯನಿಕದಾಗಲಿ ಇದ್ದದ್ದಾಗಲಿ ಯಾವುದನ್ನು ಉಪಯೋಗಿಸೋದಿಲ್ಲ. ಅದಕ್ಕೆ ಖರ್ಚು ಏನೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೇಳಿದ್ರೆ ಖರ್ಚೇನೂ ಇಲ್ಲ ಇದಕ್ಕೆ, ಬರೀ ಲೇಬರ್ ಮಾತ್ರ. ಲೇಬರು ಸಹ ಏನಾಗುತ್ತೆ ಅಂದರೆ ಮನೆಯವರೇ ಬಂದು ಇಲ್ಲಿ ಅದನ್ನು ಇದು ಮಾಡೋದ್ರಿಂದ ಲೇಬರು ಸಹ ಅಂಥ ಒಂದು ಖರ್ಚು ಬರೋದಿಲ್ಲ. ಆದರೆ ಇದಕ್ಕೆ ಥ್ರೆಟ್ ಅಂದರೆ ಇದಕ್ಕಿರ್ತಕ್ಕಂಥ ಒಂದು ಇದೇನಂತ ಥ್ರೆಟ್ ಏನಂತ ಹೇಳಿದ್ರೆ ಇಲಿಗಳು ಬಂದ ಅಕಸ್ಮಾತ್ ಗೆಡ್ಡೆಗಳನ್ನ ತಿಂದುಬಿಟ್ರೆ ಕ್ರಾಪ್ ಹಾಳಾಗುತ್ತೆ, ಅದು ಬರದೇ ಇರೋಂಗೆ ನೋಡ್ಕೊಳ್ಬೇಕು. ಈ ಒಂದು ಕೇಸರಿಯನ್ನು ಹೇಗೆ ಬಿಡಿಸ್ತಾರೆ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಬೆಳಗಾಗಿ ಬಂದು ಈ ಒಂದು ಕೇಸರಿಯ ಹೂವು ಇದನ್ನು
ಇದನ್ನು ಕೇಳ್ತಾರೆ. ಕಿತ್ತ ನಂತರ ಮನೆಗೆ ತೊಗೊಂಡೋಗಿ ಮೂರು ದಿವಸಕ್ಕೊಂದ್ಸಲ ಈ ಕಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನೆಲ್ಲ ನೋಡಿ, ಇದರಲ್ಲಿ ಒಳಗಡೆ ಕೆಂಪನೆಯ ಇದಿದೆ, ನೀವು ನೋಡ್ತಾ ಇದ್ದೀರಿ. ಈ ಕೆಂಪನೆಯದು ಮೂರು ದಳ ಇರುತ್ತೆ. ಈ ಮೂರು ದಳ ಇದು ಒರಿಜಿನಲ್ ಕೇಸರಿ, ಇದನ್ನು ಸಪ್ರೇಟ್ ಮಾಡ್ತಾರೆ, ಇದು ಸಪ್ರೇಟ್ ಆಗುತ್ತೆ. ಇದ ನಂತರ ಇದ್ರ ಹಳದಿ ಬಣ್ಣ ಇದೆ, ಹಳದಿ ಬಣ್ಣದ್ದು ಮೂರಿರುತ್ತೆ. ಅದೇನು ಅದರಲ್ಲಿ ಅಂತ ಒಂದು ಇದಿರಲ್ಲ, ಆದರೆ ಅದನ್ನು ಸಹ ಕೇಸರಿ ಅಂತ ಮಾರ್ತಾರೆ. ಇದು ಇವಾಗ ಇರತಕ್ಕಂಥ ಅತ್ಯಂತ ಬೇಡಿಕೆಯಲ್ಲಿ ಇರತಕ್ಕಂಥ ಕೇಸರಿ. ಇದು ನಮ್ಮಲ್ಲಿ ಬರೋ ವರ್ಷದಿಗೆ ಒಂದು ಗ್ರಾಮ್ಗೆ 300 ರೂಪಾಯಿ ಆಗುತ್ತೆ, ಒಂದು ಗ್ರಾಮ್ 300. ಈ ಸುತ್ತ ಇರತಕ್ಕಂಥ ಲ್ಯಾವೆಂಡರ್ ಕಲರ್ದು ಹೂವು ಅದೇನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಅದಕ್ಕೆ ವೈದ್ಯಕೀಯವಾಗಿ ಒಂದು ಸ್ವಲ್ಪ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಅಂಥ ಒಂದು ಏನಿಲ್ಲ. ಇದರಲ್ಲಿ ಈ ಕೇಸರಿ ಮಾತ್ರನೇ ಬೆಲೆ ಬರೋದು, ಒಂದು ಗ್ರಾಮ್ಗೆ 300 ರೂಪಾಯಿ ನಮ್ಮಲ್ಲಿ ಬರೋ ತನಕ. ಈ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಇದು ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಬೆಳಗ್ಗೆ ಎಲ್ಲ ಕೇಳ್ತಾ ಇದ್ದೀರಿ, ಇನ್ನೊಂದು 10 ದಿವಸದಲ್ಲಿ ಎಲ್ಲ ಮುಗಿದೋಗುತ್ತೆ. ಬನ್ನಿ, ಈ ಒಂದು ಬೆಳೆಯನ್ನು ನಮ್ಮ ಕಡೆ ನಾವು ಬೆಳೆಯೋದಿಲ್ಲ, ನಮ್ಮ ಕಡೆ ಸಿಗೋದೂ ಇಲ್ಲ. ಹಾಗಾಗಿ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ನಾನು ಕ್ಯಾಮ್ರಾಮನ್ ಸಾಗರ್ ಚಕ್ರವರ್ತಿ ಜೊತೆ ರವಿಕುಮಾರ್, ಕಾಶ್ಮೀರ, ಜಮ್ಮು ಕಿಶ್ತ್ವಾರ್ ಜಿಲ್ಲೆ. ಧನ್ಯವಾದಗಳು.